ಶಿರಣಾದ ಶೇಷನ ಚರಣದಂತೆ
ಕದಂಬ ಕಾಂತಾರದ ಕನ್ನಿಗೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ.
ಇವಳು ಯಾರೇನು ತೂಕುದ ಅಲ್ಲ ಜಗವನ್ನ ಆಡಿಸುವುದ ಇವ
ಆದ್ದರಿಂದ ನಾನು ಸತ್ತು ಹೋದೆ, ಪುನರಾಪಿ ಬದುಕಿದೆ. ಹಾಗಾದ್ರೆ
ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಬೆಳೀತಾಳೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆಯಳಾಗಿದ್ದಾಳೆ ಈಕೆ ಶ್ರೀದೇವಿಯಲ್ಲೇ. ಇವಳ ಮಹಂತ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ? ಅಯ್ಯೋ ದೇವರೇ, ಕೇಳಬಾರದಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಸುಮ್ಮನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳಲ್ಲಿ ಕೇಳ್ತೇನೆ, ಅಪ್ಪ ಅಪ್ಪ ಮಾಡಬೇಡ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರೋದಕ್ಕೆ ಭಯವಾಗ್ತ ಉಂಟಮ್ಮ. ಯಾಕಪ್ಪ ನಿನಗೆ ಭಯ? ಹತ್ತಿರ ಬಂದ್ರೆ ನೀನು ನಗಾಡ್ತಿಯಲ್ವಾ? ಏನಾಗುತ್ತದೆ? ನೀನು ನಗ್ತರೆ ನಾನು ಸಾಯ್ತೇನಲ್ವಾ? ಬದುಕಿದ್ದು ಅದು ನಿನ್ನಿಂದಲೇ ತಾಯಿ, ತಿಳಿದಿದ್ದೇನೆ ತಾಯಿ. ನಾನು ನಾನಾಗಿ ಬಂದದ್ದಲ್ಲ, ನಮ್ಮ ಉಡಿಯ ಶುಭಿಗೆ ಬೇಕಾಗಿ ಬಂದ ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡಿ ತಾಯಿ. ಏನು ಅಂತ ಉತ್ತರವನ್ನು ಕೊಡಲಿ ನಾನು? ಹಾಗಾದರೆ
Thank you.
Thank you.